ನಮಸ್ತೆ ವೈಕೆ ಯು ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖ ವಿಚಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡು ಏಪ್ರಿಲ್ನಲ್ಲಿ ಸುಮಾರು ಮೂರು ಸಾವಿರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಒಂದೂವರೆ ಸಾವಿರ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಈ ಎರಡು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಸುಮಾರು ನಾಲ್ಕೂವರೆ ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೊಸ ನೋಟಿಫಿಕೇಷನ್ ನೋಡಿಸಲಿದ್ದಾರೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ನೀವಿನ್ನು ನನ್ನ ಚಾನಲ್ ವೈ ಕೆ ಯೂಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಆಗಿ ಅನ್ನು ಒತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು ಸ್ಲೆಟ್ಟು ಟೆಟ್ಟು ಹಾಗೂ ಇನ್ನಿತರ ಹುದ್ದೆಗಳ ಸ್ಯಾಲ್ರಿ ವಿಡಿಯೋ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದಾಗ ನೇರವಾಗಿ ನೋಟಿಫಿಕೇಷನಲ್ಲಿ ಬಂದು ಬೀಳುತ್ತೆ ಎಸ್ ಈಗಿರ್ತಕ್ಕಂತಹ ಡಿ ಐ ಜಿ ಐ ಜಿ ಡಿ ಜಿ ಪಿ ನಿಮಗೆ ಗೊತ್ತಿದೆ ಪ್ರವೀಣ್ ಸೂತ್ ಸರ್ ಅವರು ಒಬ್ಬ ಕ್ಯಾಂಡಿಡೇಟ್ ಆಕ್ಸ್ಪಿರಿಯೆಂಟ್ಸ್ ಟ್ವಿಟರಲ್ಲಿ ಕೇಳಿದರು ಯಾವಾಗ ಕಾಲ್ ಫಾರ್ ನೋಟಿಫಿಕೇಷನ್ ಮಾಡ್ತೀರಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅನ್ನೋದ್ರ ಬಗ್ಗೆ ಮತ್ತು ಇನ್ನೂ ಕೆಲವರು ಕೆ ಎಸ್ ಎಸ್ ಎಫ್ ಬಗ್ಗೆ ಯಾವಾಗ ನೋಟಿ ಪಿ ಸಿ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಮಾಡ್ತೀರಾ ಅಂತ ಕೇಳಿದ ಸಂದ ಸಂದರ್ಭದಲ್ಲೂ ಸಹ ಅವರು ಟ್ವಿಟರಲ್ಲಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾವು ಸಿವಿಲ್ ಮತ್ತು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಷನ್ ಓಡಿಸ್ತೀವಿ ಅಂತ ಹೇಳಿದರು ಅದರ ಪ್ರಕಾರ ಈಗ ಎಲ್ಲೆಲ್ಲಿ ಖಾಲಿ ಸ್ಥಾನಗಳಿದಾವೆ ಅನ್ನೋದ್ರ ಮಾಹಿತಿಯನ್ನು ಎ ಡಿ ಜಿ ಪಿ ಅವರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟತಕ್ಕಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರದ ಪತ್ರ ಸಂಖ್ಯೆಯನ್ನು ಉಲ್ಲೇಖ ಮಾಡಿ ಅವರು ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮೂರು ಸಾವಿರ ಸಿ ಪಿ ಸಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಹಾಗೂ ಸಾವಿರದ ಐನೂರು ಎ ಎ ಪಿ ಸಿ ಅಂದರೆ ಆರ್ಬರ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸ್ವಲ್ಪ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಈಗಾಗಲೇ ಅನುಮತಿಸಿ ಆದೇಶ ಆಗಿರುತ್ತದೆ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸಿ ಪಿ ಸಿ ಮತ್ತು ಎ ಪಿ ಸಿ ಹುದ್ದೆಗಳ ನೇರ ನೇಮಕಾತಿ ನಡೆಸಲು ಹುದ್ದೆಗಳ ಹಂಚಿಕೆ ಮಾಡುವ ಸಲುವಾಗಿ ನಿಮ್ಮ ಘಟಕಗಳಲ್ಲಿ ಇರತಕ್ಕಂಥ ಸಿ ಪಿ ಎಸ್ ಸಿ ಎ ಪಿ ಸಿ ಹುದ್ದೆಗಳ ರಿಕ್ತ ಸ್ಥಾನಗಳ ಮಾಹಿತಿಯನ್ನು ಈ ಕೆಳಕಂಡ ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿ ಕಚೇರಿ ಒಂದು ಇಮೇಲ್ ಕೊಟ್ಟಿದ್ದಾರೆ ಆಮೇಲ್ಗೆ ಇಮೇಲ್ಗೆ ಕಳಿಸಿ ಕೊಡ್ತಕ್ಕದ್ದು ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನೋಟಿಫಿಕೇಷನ್ ಆಗಿದೆ ಯಾಕೆಂದರೆ ಒಬ್ಬ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಒಬ್ಬ ಆಕ್ಸ್ಪೀರಿಯನ್ಸು ಒಂದು ಟ್ವಿಟ್ಟರ್ ಮೂಲಕ ಪ್ರಶ್ನೆ ಕೇಳಿದಂಥ ಸದನ್ನು ಸೂಕ್ತವಾಗಿ ಸ್ಪಂದಿಸ್ತಕ್ಕಂತಹ ಒಬ್ಬ ಒಳ್ಳೆ ಅಧಿಕಾರಿ ಇದ್ದಾರೆ ಪ್ರವೀಣ್ ಸರ್ ಅವರು ಹಂಗಾಗಿ ಅವ್ರು ಹೇಳಿದ್ದೆಲ್ಲ ಆಯಾ ಟೈಮ್ಗೆ ಸತ್ಯ ನಡೀತಾ ಇದೆ ಇಷ್ಟು ಮಾಡ್ತೀವಿ ಅಂದರೆ ಇಷ್ಟು ಪಿ ಎಸ್ ಐ ಮಾಡ್ತೀವಿ ಅಂದರೆ ಅಷ್ಟು ಮಾಡ್ತಾ ಇದ್ದಾರೆ ಇಷ್ಟು ಪಿ ಸಿ ನಾಲ್ಕು ಸಾವಿರ ಮಾಡ್ತಿರಬೇಕು ಅನ್ಬೇಕಾದ್ರೆ ಅವ್ರು ಟ್ವಿಟರಲ್ಲಿ ಮಾಹಿತಿ ಕೊಟ್ಟಿದ್ದರು ಈಗ ಅದರದ್ದು ಪ್ರೊಸೀಜರ್ ನಡೀತಾ ಇದೆ ಎಲ್ಲ ಈಗ ಅಲ್ಲೇ ಸೆಲೆಕ್ಷನ್ ಲೀಸ್ಟನ್ನು ಬಿಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಅವರಿಗೆ ಡಾಕ್ಯುಮೆಂಟರಿಫಿಕೇಷನ್ ಮೆಡಿಕಲ್ ಟೆಸ್ಟ್ ಕರೆದು ಕೆಲವ್ರಿಗೆ ಸಿಂಧುತ್ವವನ್ನು ಮಾಡಿಸಿ ಇನ್ನು ಎರಡು ಮೂರು ತಿಂಗಳಲ್ಲಿ ಅವರು ಡ್ಯೂಟಿಗೆ ಜಾಯ್ನ್ ಆಗ್ತಕ್ಕಂಥ ಪರಿಸ್ಥಿತಿ ನಾಲ್ಕು ಸಾವಿರ ತ ನಾಲ್ಕು ಸಾವಿರ ಪಿ ಸಿ ಕಾಲ್ ಮಾಡಿರತಕ್ಕಂಥದ್ದು ಈಗ ಅದೇ ರೀತಿ ಮತ್ತೆ ಮೂರು ಸಾವಿರ ಸಿ ಪಿ ಸಿ ಮತ್ತು ಸಾವಿರದ ಐನೂರು ಎ ಪಿ ಸಿ ಕಾಲ್ ಮಾಡ್ತಿದ್ದಾರೆ ನೋಡಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಸೆಕೆಂಡ್ ಪಿ ಯು ಸಿ ಮೇಲೆ ಇರ್ತದೆ ಆರ್ಮ್ಡ್ ಪೊಲೀಸ್ ಫೋರ್ಸು ಕಾನ್ಸ್ಟೇಬಲ್ ಪಡಿರ್ತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಮೇಲೆ ಇರತಕ್ಕಂಥದ್ದು ಹಂಗಾಗಿ ಯಾರೆಲ್ಲ ಪಿ ಯು ಸಿ ಮುಗಿಸಿದ್ರೆ ಎಸ್ ಎಲ್ ಸಿ ಮುಗಿಸಿದ್ರೆ ಅವ್ರಿಗೆಲ್ಲ ಒಂದು ಸುವರ್ಣ ಅವಕಾಶ ಒಳ್ಳೆ ಆಪರ್ಚುನಿಟಿ ಈಗ ನಾಲ್ಕು ಸಾವಿರ ಪೊಲೀಸ್ ಕಾನ್ಸ್ಟೇಬಲ್ ಏನು ಕಾಲ್ ಮಾಡಿದ್ರು ಅದರಲ್ಲಿ ತುಂಬ ಅರವತ್ತು ಅರವತ್ತೈದು ಪರ್ಸೆಂಟ್ ತೆಗೆದುಕೊಂಡಿರ್ತಕ್ಕಂಥವರೆಲ್ಲರೂ ಸಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಲೀಸ್ಟಲ್ಲಿ ಅವರು ಇದ್ದಾರೆ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗಿದ್ದಾರೆ ಹಾಗಾಗಿ ಒಳ್ಳೆ ಆಪರ್ಚುನಿಟಿ ಇದೆ ತೀರ ಕಡಿಮೆ ಪರ್ಸೆಂಟೇಜಲ್ಲಿ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಹಂಚಿ ಯಾರ್ಯಾರು ನಿಮ್ಮ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಇದ್ದೀರಾ ನಿಮ್ಮ ಕುಟುಂಬ ಸ್ನೇಹಿತರ ಎಲ್ಲರಿಗೂ ಅವ್ರ ಮಾಹಿತಿಯನ್ನು ಕೊಡಿ ಈಗಲಿಂದಲೇ ಪ್ರಿಪ್ರೇಷನ್ ಮಾಡಿ ಹೀಗೆ ಈ ಜನವರಿ ಕಂಪ್ಲೀಟ್ ಆಗ್ತದೆ ಇನ್ನೇನು ಇನ್ನ ಫೆಬ್ರವರಿ ಮಾರ್ಚ್ ಏಪ್ರಿಲು ಮತ್ತು ಅದಾದ ನಂತರ ಒಂದು ತಿಂಗಳು ಅಥವಾ ನಾಲ್ಕರಿಂದ ಐದು ತಿಂಗಳು ನಿಮಗೆ ಅವಕಾಶ ಸಿಗುತ್ತೆ ಓದೋದಕ್ಕೆ ಇಷ್ಟು ನಾಲ್ಕೈದು ತಿಂಗಳಲ್ಲಿ ನೀವು ತುಂಬ ಕಷ್ಟಪಟ್ಟು ಓದಿ ಇಷ್ಟಪಟ್ಟು ಓದಿ ನೀವು ಸಹ ಒಂದು ಸರ್ಕಾರಿ ನೌಕರಿ ತೆಗೆದುಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶವನ್ನು ಈ ಇಲಾಖೆನವರು ಮಾಡಿಕೊಟ್ಟಿದ್ದಾರೆ ಧನ್ಯವಾದಗಳು